ನೀಟ್ ಅಕ್ರಮ ಎಸಗಿದವರನ್ನ ಕಠಿಣವಾಗಿ ಶಿಕ್ಷಿಸುವ ಭರವಸೆಯನ್ನ ಪ್ರಧಾನಮಂತ್ರಿ ಸಂಸತ್ತಲ್ಲಿ ಕೊಟ್ಟಿದ್ದಾರೆ. ಇನ್ನು ಪಿಜಿ ಪರೀಕ್ಷೆ ಇದೆಯಲ್ಲ ನೀಟ್, ಅದಕ್ಕೆ 2 ಗಂಟೆ ಮೊದಲು ಕ್ವಶನ್ ಪೇಪರ್ ಮಾಡ್ತಾರಂತೆ. 2 ಗಂಟೆನೂ ಮಾಡಬಾರ್ದ್ರಿ, 15 ನಿಮಿಷದ ಮೊದಲು ಲಾಟ್ರಿ ಥರ ಎತ್ತಬೇಕು ಅದನ್ನು, 10 ಸೆಟ್ ಮಾಡಿಬಿಟ್ಟು. ಯಾವನಿಗೂ ಗೊತ್ತಾಗಬಾರ್ದು ಯಾವ ಸೆಟ್ ಬರುತ್ತೆ ಪೇಪರ್ ಅನ್ನೋದು. ಎಲ್ಲ ಎಕ್ಸಾಮ್ಸಲ್ಲೂ ಹಂಗೆ ಮಾಡಿಬಿಡ್ಬೇಕು, ಯಾವನಿಗೂ ಗೊತ್ತಾಗ್ಬಾರ್ದು. ಬರ್ಕಳೆ ಆ ಕ್ವಶನ್ ಅನ್ಬೇಕು ಎಕ್ಸಾಮಲ್ಲಿ, 1 ಅವರ್ ಎಕ್ಸ್ಟ್ರಾ ಕೊಟ್ಬಿಟ್ಟು. ಎಸ್, ರಾಜ್ಯದಲ್ಲಿ ಸರ್ಕಾರಿ ಜಾಗಗಳ ರಕ್ಷಣೆ ಕಾರ್ಯ ಶುರುವಾಗಿದೆ, ಇದು ನಡೀತಾ ಇದೆ ಸರ್ವೆ, ಅದಾದಮೇಲೆ ಎಲ್ಲರೂ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ವರ್ಷದಿಂದ ಕೇಳಿದ್ದೀನಿ, ಈಗ ನಿಮ್ಮದು ಒಂದು ಹೊಸ ಸ್ಟೇಟ್ಮೆಂಟು. ಆಯ್ತು, ರೇಪ್ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದ ದೇವರಾಜೇಗೌಡರು ಗೌಡರು ವಕೀಲ ಅವರು ಇವಾಗ ಬಿಡುಗಡೆ ಆಗಿದ್ದಾರೆ. ಕಾನೂನು ಗೌರವಿಸ್ತೀನಿ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಎಲ್ಲ ಮುಂದಿನ ದಿನದಲ್ಲಿ ಹೇಳೋಣ ತಗೊಳ್ಳಿ ಅಂತ ಹೇಳಿದ್ದಾರೆ. ವೆರಿ ಗುಡ್. ಇಬ್ಬರು ಮಕ್ಕಳು ಜೈಲು, ವಿಚಾರಣೆ ನಡೆಸಿದ ರೇವಣ್ಣ ನೋವಿನಲ್ಲಿಂದ. ನಾನು ಪ್ರಜ್ವಲ್ ಭೇಟಿಗೆ ಹೋಗಲ್ಲ, ನಮ್ಮ ಶ್ರೀಮತಿ ಹೋಗಿ ಮಾತಾಡ್ಸ್ಕೊಂಬಂದಿದ್ದಾರೆ. ಸೂರಜ್ ದೈವ ಭಕ್ತ, ಈಗ ದೇವರನ್ನು ಬಿಟ್ಟರೆ ಯಾರೂ ಇಲ್ಲಪ್ಪ ಅಂದಿದ್ದಾರೆ. ವಿರೋಧದ ನಡುವೆ ಹೇಮಾವತಿ ಕೆನಾಲ್ ಕಾಮಗಾರಿ ಶುರು ಮಾಡಿದ ಸರ್ಕಾರದ ವಿರುದ್ಧ ತುರುವೇಕೆರೆ ಶಾಸಕ ಅಥವಾ ತುರುವೇಕೆರೆ ಎಂ ಟಿ ಕೃಷ್ಣಪ್ಪ ಹರಿಹಾಯ್ದಿದ್ದಾರೆ. ಲಾಠಿ ಅಸ್ತ್ರ ಅಂತ ಸರ್ಕಾರ ಎದುರಿಸಿದ್ರೆ ಎಡಮಟ್ಟೆ ತಗೊಂಬರ್ರಿ, ನಾವು ನೋಡೇ ಬಿಡೋಣ ಅದು ಏನು ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಆಲ್ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಸದ್ಯದ ಟ್ರಯಲ್ ಬ್ಯಾಚ್ಗೆ ಸರ್ಕಾರ ಸಿದ್ಧತೆ ಮಾಡ್ಕೋತಾ ಇದೆ. ಪ್ರಾಯೋಗಿಕ ಪರೀಕ್ಷೆ ಅಂತೆ, ಮುಂದಿನ ವಾರನೇ ವಿಜ್ಞಾನಿನ ಕರೆಸ್ತಾರಂತೆ. ರೈತ ಸಂಘ ಅಪೋಸ್ ಮಾಡಿದೆ, ಯಾವ ಅಪಾಯನೂ ಇಲ್ಲ ಅಂತ ವರದಿ ತಗೊಳಕ್ಕಿದ್ದಲ್ಲ ಡ್ರಾಮಾ ಅಂತ ಅವರು, ಗಣಿ ಮಾಲೀಕರ ಪ್ರಭಾವಕ್ಕೆ ಮಣಿದಿದೆ ಅಂತ. ನನ್ನ ಪಾಯಿಂಟ್ ಅದಲ್ಲ, ಇಡೀ ಕರ್ನಾಟಕಕ್ಕೆ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡುವ ಅನಿವಾರ್ಯತೆ. ಅಲ್ಲೊಂದೇ ಕಡೆಯಿಂದ ಜಲಿಬೇಟ್, ಅಲ್ಲೊಂದೇ ಕಡೆ ಚಿನ್ನ ಇರೋದು, ಹಂಗಾಗಿ ಅಲ್ಲಿ ಚಿನ್ನ ತೆಗೆದೇ ಇದ್ರೆ ಚಾನ್ಸೇ ಇಲ್ಲ ಅನ್ನೋ ಥರ ಏನಾದ್ರು ಇದೆಯೋ, ಇಲ್ಲ ಅನ್ನೋದಿದ್ರೆ ಯಾಕೆ ಮಾಡಬೇಕು, ಏನಕ್ಕೆ ಬೇಕದು? ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾದ 100 ಮಹಿಳೆಯರು ವಿಶೇಷ ಪ್ಯಾಕೇಜ್ಗೆ ಆಗ್ರಹಿಸಿ ಹಾವೇರಿ ಡಿಸಿ ಕಚೇರಿ ಮುಂದೆ ಅರೆಬೆತ್ತಲಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹೆಣ್ಮಕ್ಳು ಹಂಗೆಲ್ಲ ಮಾಡ್ತಾರಾ? ಕಲಬುರಗಿಯ ಇಟಿಗಾ ಗ್ರಾಮದಲ್ಲಿ ರಾಮಮಂದಿರದ ಹಾಡು ಹಾಕಿ ಡ್ಯಾನ್ಸ್ ಮಾಡಲಿಕ್ಕೆ ಯುವಕನ ಮೇಲೆ ಮುಸ್ಲಿಮರು ಹಲ್ಲೆ ಮಾಡಿದ ಆರೋಪ. ಸ್ನೇಹಿತರು ಮದುವೆನಲ್ಲಿ ಆಯ್ತಂತೆ, ದಾಳಿ ನಡೆಸಿದ್ದಾರೆ ಅಂತ ಈಗ ಅದು ಕೇಸ್ ಆಗಿದೆ, ತನಿಖೆ ಮಾಡಿದ್ದಾರೆ. ಅದರಲ್ಲೇನು ಹೊಸದೇನಿದೆ? ಹೊಸದೇನಿದೆ ಅದರಲ್ಲಿ? ಓಡಿಸ್ಕೊಳ್ಳಿ, ಓಡಿಸ್ಕೋಬೇಕು ನೀವು ಅಂತಂತಾರಪ್ಪ ಯಾರು ಒಬ್ರು. ನಾಳೆ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಮಡಿದವರು 10 ಕುಟುಂಬಸ್ಥರಿಗೆ ಸರ್ಕಾರ 4 ತಿಂಗಳಿಂದ ಹೊರಗುತ್ತಿಗೆ ಕೊಟ್ಟಿತ್ತು. ಈಗ ಅವ್ರ ವೇತನೂ ಇಲ್ಲವಂತೆ, ಲಿಖಿತ ಆದೇಶನೂ ಇಲ್ಲವಂತೆ. ಎಲೆಕ್ಷನ್ ಆಗೋಯ್ತಿರಲ್ಲಪ್ಪ, ಈಗ ಇನ್ನೇನಕ್ಕೆ ಬೇಕು ನೀವು? ನಿಮ್ಮ ಆಕ್ಸಿಜನ್ ಕಿತ್ತುಬಿಟ್ರು ಅಷ್ಟೇ. ಲಜ್ಜಿಗೆಟ್ಟಂತ ಸರ್ಕಾರ ಅಥವಾ ಅಧಿಕಾರಿಗಳು ಅದನ್ನು ಮಾಡಿದ್ರೆ ಲೆಟ್ KPCC ಅಧ್ಯಕ್ಷ ಆನ್ಸರ್ ದಿಸ್, ನೀವೇ ಕೊಡ್ರಿ ಉತ್ತರ. ಅಷ್ಟು ಭಾಷಣ ಬಿಗಿತಿದ್ರಲ್ಲ ಅವತ್ತು, ಬಟ್ಟೆ ಬಿಚ್ಚಿ ಬಸ್ ನಿಲ್ದಾಣದ ಹುಚ್ಚುಚ್ಚಾಗಿ ರೀಲ್ಸ್ ಮಾಡ್ತಿದ್ದಂತೆ ಯುವಕನಿಗೆ. ಅಥಣಿ ಪೊಲೀಸರು ಬುದ್ಧಿ ಕಲಿಸಿದ್ದಾರೆ, CCTVಲಿ ನೋಡಿ, ಸ್ಟಾನೆ ಕರ್ಕೊಂಡೋಗಿ ಕಣ್ಣಿಗೆ ಇನ್ನು ತಪ್ಪು ಮಾಡಿದ್ದೀನಿ, ಯಾರೂ ಹಿಂಗೆ ಮಾಡಬೇಡಿ ಅಂತ. ಹಂಗೆ ಮಾಡಬಾರ್ದಾಗಿತ್ತು, ಬಟ್ಟೆ ಬಿಚ್ಚಿ ಚಡ್ಡಿನಲ್ಲಿ 2 ದಿನ ರೋಡಲ್ಲಿ ನೀವು ಓಡಾಡ್ತಾನೇ ಇರಬೇಕು ಅಂತ ಬಿಟ್ಬಿಡ್ಬೇಕಾಗಿತ್ತು ಅವನು. 2 ಜನ ಕಲ್ಲೊಡಿ ಅವರು, ಆವಾಗ ಬುದ್ಧಿ ಬರೋದು. ರೀಲ್ಸ್ ಅಂತೆ ರೀಲ್ಸ್.